ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಅನ್ವಯ ವ್ಲಾಗ್ಸ್. ನಾನಿವತ್ತು ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಏನಂತ. ನಾನು ನಿಮಗೆ ಇವತ್ತು ಶ್ರೀ ದಶರಥ ರಾಮೇಶ್ವರ ದೇವಸ್ಥಾನ, ದೊಡ್ಡ ವಜ್ರ, ಹೊಸದುರ್ಗ ತಾಲೂಕಲ್ಲಿ ಬರುತ್ತೆ. ಸೊ ಈ ದೇವಸ್ಥಾನ ಹೇಗಿದೆ ಮತ್ತು ಅದರ ಇತಿಹಾಸ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇತಿಹಾಸ ನೋಡೋದಾದರೆ, ಶ್ರವಣ ಕುಮಾರ ಮತ್ತು ಅವರ ತಂದೆ ತಾಯಿಯರ ಸಮಾಧಿ ಇಲ್ಲಿದೆ ಅಂತ ಹೇಳ್ತಾರೆ. ಸೊ ಬನ್ನಿ ತಿಳ್ಕೊಳ್ಳೋಣ ಕತೆ ಏನಂತ. ಶ್ರವಣ ಕುಮಾರರು, ಅವರ ತಂದೆ ತಾಯಿ ವಯಸ್ಸಾಗಿರುತ್ತೆ ಅವರಿಗೆ, ಮತ್ತು ಅವರಿಬ್ರಿಗೂ ಕಣ್ಣು ಕಾಣಿಸ್ತಾ ಇರಲ್ಲ. ಸೊ ಅವರಿಬ್ಬರನ್ನ ಹೆಗಲ ಮೇಲೆ ಹೊತ್ಕೊಂಡು ಕಾಶಿ ಯಾತ್ರೆಗೆ ಅಂತ ಹೊರಟಿರ್ತಾರೆ. ಸೊ ಕಾಶಿ ಯಾತ್ರೆಗೆ ಅಂತ ಹೋಗ್ತಾ ಇರಬೇಕಾದ್ರೆ ದಟ್ಟ ಕಾಡಿನಲ್ಲಿ ಅವ್ರಿಗೆ ಬಾಯಾರಿಕೆ ಆಗತ್ತೆ. ಹಾಗಾಗಿ ಶ್ರವಣ ಕುಮಾರರು ಏನು ಮಾಡ್ತಾರೆ, ಅವ್ರ ವೃಕ್ಷವನ್ನು ಕೆಳಗಿರಿಸಿ ನೀರು ತರಲಿಕ್ಕೆ ಅಂತ ನೀರನ್ನು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನೀರು ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪಕ್ಕದಲ್ಲೇ ನೀರು ಕಾಣತ್ತೆ. ಸೊ ನೀರು ಕಂಡಾಗ ಅವರು ತುಂಬಿಕೊಳ್ತಾ ಇರ್ತಾರೆ. ತುಂಬಿಕೊಳ್ತಾ ಇದ್ದಾಗೆ ಸ್ವಲ್ಪ ಗುಳು ಗುಳು ಅಂತ ಶಬ್ದ ಬರುತ್ತೆ. ಅದೇ ಸಮಯದಲ್ಲಿ ದಶರಥ ಮಹಾರಾಜರು ಬೇಟೆಗಂತ ಮರದ ಮೇಲೆ ಕೂತ್ಕೊಂಡಿರ್ತಾರೆ. ಸೊ ಆ ಶಬ್ದವನ್ನು ಕೇಳಿಕೊಂಡು, ಸೊ ಯಾವುದೋ ಪ್ರಾಣಿ ಬಂದಿದೆ, ಅದು ನೀರು ಕುಡಿತಾ ಇದೆ ಅಂತೇಳ್ಬಿಟ್ಟು ಬಾಣ ಪ್ರಯೋಗ ಮಾಡ್ತಾರೆ. ಆ ಬಾಣ ಪ್ರಯೋಗ ಮಾಡಿದಾಗ ಶ್ರವಣ ಕುಮಾರರಿಗೆ ತಗಲುತ್ತೆ. ತಗಲಿದ ನಂತರ ಶ್ರವಣ ಕುಮಾರರು ಅಪ್ಪ ಅಮ್ಮ ಅಂತ ಜೋರಾಗಿ ಕೂಗ್ಬಿಟ್ಟು ಅಲ್ಲೇ ಕುಸಿದ್ಬಿಡ್ತಾರೆ. ಸೊ ಅದನ್ನು ಅಪ್ಪ ಅಮ್ಮ ಅಂತ ಕೇಳಿಸ್ಕೊಂಡ ದಶರಥ ಮಹಾರಾಜರು, ನಾ ಯಾವುದೋ ಪ್ರಾಣಿ ಅಲ್ಲ, ಮನುಷ್ಯ ಅಂತ ತಿಳ್ಕೊಂಡು ಅಲ್ಲಿಗೆ ಬಂದು ನೀನು ಯಾರು, ನೀನು ಯಾಕೆ ಬಂದೆ ಅಂತ ಎಲ್ಲ ವಿಚಾರಿಸ್ತಾರೆ. ವಿಚಾರಿಸಿದಾಗ ಶ್ರವಣ ಕುಮಾರರು ಹೇಳ್ತಾರೆ, ನಾನು ನನ್ನ ತಂದೆ ತಾಯಿಗೆ ತುಂಬ ಬಾಯಾರಿಕೆ ಆಗಿದೆ, ಹಾಗಾಗಿ ನಾನು ನೀರನ್ನ ಹುಡ್ಕೊಂಡು ಬಂದೆ. ಸೊ ದಯವಿಟ್ಟು ಈ ನೀರನ್ನ ನಮ್ಮ ತಂದೆ ತಾಯಿಗೆ ಕೊಡಿ ಅಂತ ಹೇಳಿಬಿಟ್ಟು ಅವರ ಪ್ರಾಣ ಬಿಟ್ಬಿಡ್ತಾರೆ. ಆ ಪ್ರಾಣ ಬಿಟ್ಟಾದ್ಮೇಲೆ ಈ ದಶರಥ ಮಹಾರಾಜರು ಏನು ಮಾಡ್ತಾರೆ, ನೀರು ತಗೊಂಡು ಶ್ರವಣ ಕುಮಾರರ ಅವರ ತಂದೆ ತಾಯಿ ಹತ್ರ ಹೋಗಿ ಇಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ತಾರೆ. ಸೊ ಅದನ್ನು ಕೇಳಿದ ಅವ್ರ ತಂದೆ ತಾಯಿರು ಅವರು ಪ್ರಾಣತ್ಯಾಗ ಮಾಡ್ತಾರೆ. ಪ್ರಾಣತ್ಯಾಗ ಮಾಡಾದ್ಮೇಲೆ ದಶರಥ ಮಹಾರಾಜರು ಏನು ಮಾಡ್ತಾರೆ, ಅವ್ರ ಮೂರು ಜನ ಸಮಾಧಿನ ಅಲ್ಲೇ ಇದು ಮಾಡ್ತಾರೆ. ಸೊ ಇದು ಈ ದೇವಸ್ಥಾನದ ಒಂದು ಚಿಕ್ಕ ಕತೆ ಅಂತ ಹೇಳ್ಬೋದು. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅಲ್ಲಿ ತನಕ ನೋಡ್ತಾ ಇರಿ, ಕಾಯ್ತಾ ಇರಿ. ಬಾಯ್ ಬಾಯ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.